ಮತ್ತೊಬ್ಬರಿಗೆ ಕೇಳಿದ್ದೀನಿ, ಅವರು ಸಹ 5 ಲಕ್ಷ ಕೊಡ್ತೀನಿ ಹೇಳಿದ್ದಾರೆ. ಒಂದು ವೇಳೆ ಇಬ್ಬರದ್ದು ಸಿಕ್ಕಿದ್ರೆ ಸಾಕು ನಮಗೆ, ಆ ಮೇಟಿಗಳಲ್ಲಿ ಚರ್ಚಿಗೆ 10 ಲಕ್ಷದ ಬಜೆಟ್ ಸಾಕಾಗ್ತದೆ. ಅಂಥದ್ದೊಂದು ಚರ್ಚ್ ಈ ವರ್ಷದಲ್ಲಿ ಮಾಡಿ ಮುಗಿಸ್ಬೇಕು ನಾವು. ದೇವ್ರ ಚಿತ್ತ ಆದರೆ ಡಿಸೆಂಬರ್ಲಿ ಮುಗಿಸ್ಲಿಕ್ಕೆ ಹೇಳಿದ್ದೀನಿ ಅವ್ರಿಗೆ. ನೋಡಬೇಕು ಇನ್ನು ಅವರ ಮನಸ್ಸು ನಿಜವಾಗಿ ಅದು ಕೊಡುವಂಥ ಮನಸ್ಸಾಗಿ, ಕೈಗೆ ಹಣ ಸಿಕ್ಕಿದರೆ ಆ ಕೆಲಸ ಮುಗಿಸ್ತೇವೆ. ಚರ್ಚ್ ಅಂದರೆ ಎಲ್ಲಿ ಇಬ್ಬರು ಮೂವರು ಯೇಸುವಿನ ಹೆಸರಿನಲ್ಲಿ ಕೂಡಿ ಬಂದರೆ ಅದು ಚರ್ಚ್. ಇಲ್ಲಿ ಇಬ್ಬರು, ಎಲ್ಲಿ ಇಬ್ಬರು ಮೂವರು ಯೇಸುವಿನ ಹೆಸರಲ್ಲಿ ಕೂಡಿ ಬರದೆ ರಾಜಕೀಯ ವಿಚಾರಕ್ಕೋ, ಮನೆ ಮಾತುಗೋ, ಇನ್ನೊಂದಕ್ಕೋ, ಗುಂಪುಗಾರಿಕೆಗೋ, ಪಾರ್ಟಿ ಪಕ್ಷಕ್ಕೋ ಕೂಡಿ ಬಂದರೆ ಅದು ಚರ್ಚ್ ಆಗೋದಿಲ್ಲ. ಯೇಸುವಿನ ಹೆಸರಲ್ಲಿ ಕೂಡಬೇಕು. ಎರಡನೇದು, ಒಂದೇ ಮನಸ್ಸಿನಿಂದ ಬಂದಿರಬೇಕು. ನನ್ನ ಹೆಸರಿನಲ್ಲಿ ಎಲ್ಲಿ ಇಬ್ಬರು ಮೂವರು ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನಿರುವೆ. ನಾವು ಯೇಸುವಿನ ಹೆಸರಿನಲ್ಲಿ ಕೂಡಿ ಬಂದರೆ, ಯೇಸುವಿನ ವಿಚಾರ ಮಾತಾಡಿದ್ರೆ, ನಮ್ಮ ವಿಶ್ವಾಸಿಗಳ ವಿಚಾರ ಮಾತಾಡಿದ್ರೆ, ಸಭೆಯ ಕುಂದುಕೊರತೆಗಳ ಬಗ್ಗೆ ಮಾತಾಡಿದ್ರೆ, ದೇವರ ಉಪಕಾರ ನೆನೆಸಿ ಸ್ತೋತ್ರ ಹೇಳಿದರೆ, ದೇವರು ನಮಗೆ ಕೊಟ್ಟಂಥ ವಿಚಾರಗಳನ್ನು ಸಾಕ್ಷಿ ಕೊಟ್ಟರೆ, ಅದು ದೇವರ ಮನೆ. ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆ ಪ್ರಾರ್ಥನೆ ಕೇಳ್ತಾರೆ. ನಾವು ಬಂದ ಉದ್ದೇಶ ಯೇಸುವಿಗೆ ಸಾಕ್ಷಿ ಕೊಡ್ಲಾಕಿ, ಯೇಸುವಿನ ಮಾಡಿದ ಉಪಕಾರ ನೆನೆಸಲಿಕ್ಕಾಗಿ ಬಂದದ್ದು. ಯಾಕೆಂದರೆ ನಾವು ಬಂದ ಉದ್ದೇಶ ನಮ್ಮ ಸ್ವಾಮಿಗೆ ಗೊತ್ತಿದೆ. ಸ್ವಾಮಿ ನಮ್ಮ ಮಾತನ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ನಮ್ಮನ್ನು ಈ ಸ್ಥಳಕ್ಕೆ ಕರೆಸಿದ್ದಾನೆ, ನಾವು ಆತನ ವಿಚಾರದಲ್ಲಿ ಮಾತಾಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತೇವೆ, ಇಲ್ಲಿಂದ ಎದ್ದೋಗ್ತೇವೆ. ಅಂದರೆ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಇಲ್ಲದಿದ್ದರೆ ಅದು ಚರ್ಚ್ ಆಗೋದಿಲ್ಲ. ಕೆಲಸೊಮ್ಮೆ ಚರ್ಚ್ ಬರ್ತದೆ, ಯಾಕೆಂದರೆ ಫ್ಯಾಷನ್ ಶೋ ಮಾಡಲಿಕ್ಕೆ ಕೆಲಸೊಮ್ಮೆ ಚರ್ಚ್ ಬರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಯಾಕೆ ಬಂದಿದ್ದೀವಿ ಅಂತ, ಮನೇಲಿ ಕೂತ್ಕೊಳ್ಳೋಕೆ ಬೇಜಾರು, ಅದಕ್ಕೆ ಬಂದಿದ್ದಾರೆ. ಕೆಲವು ಹೊಸ ಬಟ್ಟೆ ತೊಗೊಂಡಿದ್ದಾರೆ, ಇವತ್ತು ಕ್ರೈಸ್ತರೆಲ್ಲ ಸೇರ್ತಾರೆ, ನಾನು ಬಟ್ಟೆ ನೋಡಲಿ ಅಂತ ಬರ್ತಾರೆ, ಅಥವಾ ಡ್ರೆಸ್ ಮೇಕಪ್ ಬೇರೆ ಬೇರೆ ನೋಡಲಿ ಅಂತ ಬರ್ತಾರೆ. ಅದು ಚರ್ಚ್ ಆಗೋದಿಲ್ಲ. ಅದು ಇನ್ನು ಕೆಲವು ಕಾಣಿಕೆ ಕೊಟ್ಬಿಟ್ಟು ಕವರ್ನ ಮೇಲ್ಪುಟದಿಂದ ಕಡೆ ಪುಟದವರೆಗೂ ಬರೆದಿರ್ತಾರೆ, ಇಂಥವ್ರ ಮಗ, ಇಂಥವ್ರ ಮಗ, ಇಂಥವ್ರ ಮಗ, ಇಂಥವ್ರ ಮಗಳು ಅವ್ರ ಹೆಸರಿನಲ್ಲಿ ಈ ಕಾಣಿಕೆ ಕೊಡ್ತಾ ಇದ್ದೀವಿ ಅಂತ. ಕವರ್ ಹೊಡೆದ್ರೆ 2 ರೂಪಾಯಿ ಇರ್ತದೆ, ಎಂಥದ್ರಿ ಕಾಣಿಕೆ? ಹೆಸರು ನೋಡಿದ್ರೆ ಮೂರು ತಲೆಮಾರುಗಳ ಹೆಸರು ಅದರಲ್ಲಿ ಇರ್ತದೆ, ಕವರ್ ಬಿಚ್ಚಿ ನೋಡಿದ್ರೆ 2 ರೂಪಾಯಿ ಇರ್ತದೆ. ದೇವರಾತ್ಮನ ಗುಣಗಾನದಲ್ಲಿ ದೇವರು ಬರೋದಿಲ್ಲ ಇಲ್ಲಿಗೆ. ನಾ ಇನ್ನು ಕೆಲವರು ಇದ್ದಾರೆ, ನಾನು 500 ರೂಪಾಯಿ ಕೊಟ್ಟೆ, ನೀನು ಎಷ್ಟು ಕೊಟ್ಟೆ? ನಾನು 5,000 ಕೊಟ್ಟಿದ್ದೀನಿ. ಸ್ಪರ್ಧೆ ನೋಡಲಿಕ್ಕೆ ದೇವರು ಬರೋದಿಲ್ಲ ಇಲ್ಲಿ. ನೀವು ಕೊಟ್ಟದ್ದು ಎಡೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಕಾಣಬಾರ್ದು. ನಾವು ಕೊಟ್ಟದ್ದು ಹಣ ಜೀವವುಳ್ಳ ಮಂದಿರ ಆಗಲಿಕ್ಕೆ, ಆತ್ಮ ಸಂಬಂಧವಾದ ಮಂದಿರ ಆಗಲಿಕ್ಕೆ. ಮನುಷ್ಯರು ನಿರಾಕರಿಸಿದರು, ದೇವರು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅನ್ನುವಂಥ ಮಂದಿರ ಆಗಲಿಕ್ಕೆ ನಾವು ಕೊಡ್ತೇವೆ. ಯಾರು ಎಷ್ಟೆಷ್ಟು ಕೊಟ್ಟರು ಅಂತ ಕೇಳೋದಕ್ಕೆಲ್ಲ ಬರೋದು ನಾವು. ದೇವರ ಕೃಪೆ ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ಇವತ್ತು ಆಶೀರ್ವಾದ ಕೊಟ್ಟಿದೆ. ಅದಕ್ಕಾಗಿ ನಾವು ಬಂದು ದೇವರಿಗೆ ನೆನೆಸ್ತಾ ಇದ್ದೀವಿ. ಉಪಕಾರ ಅದು ಬಹಳ ಮುಖ್ಯ. ದೇವರ ಉಪಕಾರ ನೆನೆಸ್ಬೇಕು ನಾವು. ಇದಕ್ಕೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತ ಇಲ್ಲ. ದೇವರ ಮಂದಿರಕ್ಕೆ ಯಾರು ಬೇಕಾದರೂ ಬರ್ಬೋದು. ಇದು ಎಲ್ಲ ಜನಾಂಗಗಳ ಪ್ರಾರ್ಥನಾಲಯ ಅಂತ ಬೈಬಲ್ ಹೇಳ್ತದೆ. ಎಲ್ಲ ಜನಾಂಗಗಳ ಪ್ರಾರ್ಥನಾಲಯ. ಕೆಲವು ಸಮಯ ನಮ್ಮ ಮನಸ್ಸಿನಲ್ಲಿ ನಾವು ದೇವರಿಲ್ಲದೆ ನಮ್ಮ ಹಣ, ನಮ್ಮ ವ್ಯಕ್ತಿತ್ವ, ನಮ್ಮ ಸ್ಥಾನ, ನಮ್ಮ ಅಧಿಕಾರ ಪ್ರದರ್ಶನ ಮಾಡೋಕ್ಕೆ ಬಂದರೆ ಅಲ್ಲಿ ದೇವರು ಇರೋದಿಲ್ಲ. ಅಲ್ಲಿ ನಾವು ಬರೋದು ಸಂಪೂರ್ಣವಾಗಿ ತಗ್ಗಿಸಿಕೊಂಡು, ದೇವರೇ ನಿನ್ನ ಮಹಿಮೆ ನಮಗೆ ತೋರಿಸು, ಅಷ್ಟು ಸಾಕು. ನಿನ್ನ ಮಹಿಮೆ ತೋರಿಸು. ನಿನ್ನ ಮಹಿಮೆ ನಮ್ಮ ಮನೆಗಳಲ್ಲಿ ಕಂಡಿದ್ದೇವೆ, ಅದ್ಭುತ ಕಾರ್ಯ ಮಾಡಿದ್ಯಾ. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅದ್ಭುತ ಕಾರ್ಯ ಮಾಡಿದ್ಯಾ. ಇವತ್ತು ಇಲ್ಲಿ ಬಂದು ಸಂಗೀತ ಆಡ್ತಾ ಇದ್ದರು ಮಕ್ಕಳು, ಭಾಳ ಸಂತೋಷ ಆಗ್ತದೆ ನೋಡೋಕ್ಕೆ. ಅವರೆಲ್ಲ ಸಣ್ಣ ಸಣ್ಣ ಮಕ್ಕಳು, ಆಗ ಇವತ್ತು ಇಲ್ಲಿ ಸಾಲಾಗಿ ನಿಂತು ಸಂತೋಷವಾಗಿ ದೊಡ್ಡ ಯವನಸ್ಥರಾಗಿ ಮದುವೆಯಾಗಿ ಬಂದು ನಿಂತು ಧೈರ್ಯದಲ್ಲಿ ಸಂತೋಷವಾಗಿ ದೇವರನ್ನ
ಸಂಗೀತದ ಮೂಲಕ ಸ್ತೋತ್ರ ಮಾಡುವಂತ ಕಾಣ್ತಾ ಇದ್ದೇವೆ. ದೇವರು ಕೊಟ್ಟ ಆಶೀರ್ವಾದ ನಮಗೆ, ನಾವು ಹೃದಯ ಬಿಚ್ಚಿ ಆಡಿದ್ದೇವೆ, ಹೃದಯ ಬಿಚ್ಚಿ ನಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ, ಹೃದಯ ಬಿಚ್ಚಿ ಅನ್ಯೂನತೆಯಿಂದ ಬಂದು ಸೇರಿದ್ದೇವೆ. ಇದು ನಮ್ಮ ಮನೆ, ದೇವರ ಮನೆ, ಪರಲೋಕದ ಬಾಗಿಲು, ಮತ್ತೊಂದಿಲ್ಲ ಇಲ್ಲಿ. ಅಂಥ ಒಂದು ನವೀಕರಣದ ಕಾರ್ಯ ಆಗಿದೆ. ಇಲ್ಲಿರುವ ಎಲ್ಲರೂ ಸಹ ಸಹೋದರರೇ, ಅಣ್ಣ ತಮ್ಮಂದಿರಾಗಿದ್ದವರು, ಭಾಸ್ಕರಣ್ಣ ಆಗಲಿ, ದೇವಮುತ್ತವರಾಗಲಿ, ಅವರ ಬ್ರದರ್ಸ್ ಆಗಲಿ, ಪಾಲ್ ಅವರಾಗಲಿ, ಪ್ರತಿಯೊಂದು ಒಬ್ಬೊಬ್ಬರು ನಾನು ನೋಡ್ತಾ ಇದ್ದೆ ಬಂದಾಗ, ಎಷ್ಟೊಂದು ಅನ್ಯೋನ್ಯತೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಯಾರು ಬರೆದಿದ್ರು ಅವರೇ ಹಾರ್ಮೋನಿಯಂ ಬರೆಸ್ತಾರೆ ಪ್ರಯತ್ನಪಟ್ಟು, ಅವರೇ ತಬಲ ಬರೆಸ್ತಾರೆ ಪ್ರಯತ್ನಪಟ್ಟು, ಅವರೇ ಒಂದು ದಿನನೂ ಅವರು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಅಂಥ ಒಂದು ಜೀವವುಳ್ಳ ಸಭೆ. ಪೇತ್ರನು ತನ್ನ ಸ್ವಾರ್ಥ ಸಾರಲು ಹೋಗಿದ್ದ ಸಭೆಗಳಿಗೆ ಬೇರೆ ಬೇರೆ ಕಡೆಗೆ ಹೋಗಿ ಬರ್ತಾನೆ. ಚದರಿಸಲ್ಪಟ್ಟ ಸಭೆ ಅಂತ ಪೇತ್ರನ ಪತ್ರಕ್ಕೆ, ಮೊದಲನೇ ಪತ್ರಕ್ಕೆ ಮೊದಲನೇ ಅಧ್ಯಾಯದಲ್ಲಿ ಅವನು ಯಾವ್ಯಾವ ಸಭೆ ಅಂತ ಹೇಳ್ತಾ ಇದ್ದಾನಲ್ಲಿ. ಪೊಂತ, ಗಲಾತ್ಯ, ಕಪದೋಕ್ಯ, ಅಸ್ಯ, ಬಿತೂನ್ಯ, ಬೇರೆ ಬೇರೆ ಸೇಮೆಗಳಲ್ಲಿ ಚದರಲ್ಪಟ್ಟಿರುವ ಸಭೆ. ಈ ಹುಂಡಿಮಾಳ ಸಭೆ ದೂರದಲ್ಲಿರುವಂಥ ಒಂದು ಸಭೆ, ಇದು ಚದರಲ್ಪಟ್ಟಿರುವ ಸಭೆ. ಇದು ಇಲ್ಲಿ ಯಾರು ಹತ್ತಿರದಲ್ಲಿರಲ್ಲ, ಬೇರೆ ಬೇರೆ ದೂರ ದೂರದಲ್ಲಿ ಮನೆಗಳಿದ್ದಾವೆ. ಅವರೆಲ್ಲೂ ಚದರಲ್ಪಟ್ಟಿರುವ ವಿಶ್ವಾಸಿಗಳು, ಅವ್ರು ಬಂದು ಆರಾಧನೆಗೆ ಇಲ್ಲಿ ಸೇರುವಂಥದ್ದು, ಆರಾಧನೆಗೆ ಸೇರುವಂಥದ್ದು, ದೇವರು ಉಪಕಾರ ನೆನೆಸುವಂಥದ್ದು, ದೇವರು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮಾಡಿದ ಉಪಕಾರ ನೆನೆಸಿ ಸ್ತೋತ್ರ ಮಾಡುವಂಥದ್ದು. ತುಂಬ ಒಳ್ಳೆ ಸಭೆ. ದೇವರ ಆಶೀರ್ವಾದದಿಂದ ಎಲಿಷಯ್ಯನ ಅವರು ಇವತ್ತು ಇದೊಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನೀವು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ. ಪೇತ್ರ ಅಂದರೆ ಕಲ್ಲು ಅಂತ, ಬಂಡೆ ಪೇತ್ರ ಅಂದರೆ. ಅವನಿಗೆ ಪೆಟ್ರೋಸ್ ಗ್ರೀಕ್ನಲ್ಲಿ ಹೇಳ್ತಾ ಇದ್ರು. ಜಯಸ್ವಾಮಿ ಅವನಿಗೆ ಅವನ ವಿಚಾರದಲ್ಲಿ ಚರ್ಚೆ ಮಾಡಿ ಮಾತಾಡುವಾಗ ಮತ್ತಾಯನ ಸುವಾರ್ತೆ 16:16-18 ಅಧ್ಯಾಯದಲ್ಲಿ ಪೇತ್ರನಿಗೆ ಯೇಸ್ವಾಮಿ ಹೇಳ್ತಾನೆ, ಜನರು ನನ್ನ ಬಗ್ಗೆ ಏನು ಹೇಳ್ತಾರೆ, ಬೇರೆ ಬೇರೆ ವಿಚಾರ ಹೇಳ್ತಾರೆ, ಬೇರೆ ಬೇರೆ, ನೀನು ಪ್ರವಾದಿ ಅಂತಾರೆ, ನೀನು ಮೆಸ್ಸಿ ಅಂತಾರೆ, ನೀನು ರಕ್ಷಕ ಅಂತಾರೆ, ನೀನು ಅದ್ಭುತ ಕಾರ್ಯ ಮಾಡೋನು, ರೋಗಿಗಳನ್ನು ಗುಣಪಡಿಸೋನು, ಅದೆಲ್ಲ ಸರಿ, ನೀವೇನು ಹೇಳ್ತೀರಿ ಪೇತ್ರ? ನೀ ಕೂಡಲೇ ಪೇತ್ರ ಹೇಳ್ತಾನೆ, ನೀನು ಕ್ರಿಸ್ತನು, ಬರಬೇಕಾದ ಕ್ರಿಸ್ತನು, ಜೀವಸ್ವರೂಪನಾದ ದೇವರು. ಅದಕ್ಕೆ ಪೇತ್ರನಿಗೆ ಯೇಸು ತಿರುಗಿ ಹೇಳ್ತಾ ಇದ್ದಾನೆ, ನೀನು ಬಂಡೆ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತಿ, ಕಲ್ಲು ನೀನು. ಅದೇ ಪೇತ್ರ ಚದರಲ್ಪಟ್ಟ ಕ್ರೈಸ್ತರಿಗೆ, ನಮ್ಮ ಉಂಡಿಮಾಳ ಕ್ರೈಸ್ತರಂತ ಸಭೆಗೆ ಹೇಳ್ತಾ ಇದ್ದೀನಿ, ನೀವು ಜೀವವುಳ್ಳ ಕಲ್ಲುಗಳು. ಮನುಷ್ಯರು ನಿರಾಕರಿಸಿದರು, ದೇವರು ಮಾನ್ಯವಾದದ್ದು ಅಂತ ಹೇಳುವಂಥ ಸಭೆ ನೀವು. ದೇವರ ಕೃಪೆ ಈ ಸಭೆ ಮೇಲಿದೆ. ಇವತ್ತು ಸಂತೋಷವಾಗಿ ಈ ಆಲಯ ಉದ್ಘಾಟನೆ ಮಾಡಿದ್ದೇವೆ. ಇಲ್ಲಿ ನಾವು ಯಾರು ನಮ್ಮ ಪ್ರದರ್ಶನಕ್ಕೆ ಬಂದವರಲ್ಲ, ದೇವರ ಉಪಕಾರ ನೆನೆಸಲಿಕ್ಕೆ ಬಂದಿದ್ದು. ದೇವರು ಈ ಸಭೆಯನ್ನು ಇನ್ನಷ್ಟು ಕಾಲ ಆಶೀರ್ವದಿಸ್ತಾನೆ. 60 ವರ್ಷ ತುಂಬಿದೆ, 3 ತಲೆಮಾರುಗಳು ಹೋಗಿದೆ, ಹೊಸ ತಲೆಮಾರುಗಳು ಬರ್ತಿದೆ, ಇನ್ನೂ ಮುಂದೆ ಹೋಗಬೇಕು, ಇಲ್ಲಿಗೆ ನಿಲ್ಲೋದಿಲ್ಲ ಈ ಸಭೆ. ನಾವೆಲ್ಲ ಭಜನೆಗೆ ಹೋಗ್ತಾ ಇದ್ದು ರಾತ್ರಿಯಲ್ಲಿ, ದೂರ ದೂರದಲ್ಲಿ ನಡ್ಕೊಂಡು, ಕೆಲವು ಸಮಯ ಸೈಕಲ್ನಲ್ಲಿ, ಕೆಲವು ಸಮಯ ಬೈಕ್ ಇಟ್ಕೊಂಡು ನಡೆದೇನೆ ಬೆಳಕಾಗಿ ಹೋಗ್ತಾ ಇತ್ತು. ಮತ್ತೆ ಬಂದು ಇಲ್ಲಿ ಮಲಗಿದ್ದು ಬೆಳಗಿದ್ದು ಹೋಗ್ತಾ ಇದ್ದು ಆಮೇಲೆ ಇದ್ದು. ಅಷ್ಟು ದೂರದಲ್ಲಿರುವಂಥ ಚರ್ಚ್ನ ಹಿಂದೂಗಳು, ಕ್ರೈಸ್ತರು, ನಮಗೆ ಹಿಂದೂಗಳೇ ಮನೆಯಲ್ಲಿ ಊಟ ಕೊಡ್ತಾ ಇದ್ದರು ರಾತ್ರಿಯಲ್ಲಿ ಹೆಚ್ಚಿನವರು. ಅವ್ರ ಮೇಲೆ ನಾವು ಬರ್ತೀವಿ ಅಂದರೆ ಅಷ್ಟೊಂದು ಪ್ರೀತಿ ಅವರಿಗೆ, ಸಂತೋಷ ಇತ್ತು. ಅವ್ರು ನಮಗೋಸ್ಕರ ಊಟ ಸಿದ್ಧತೆ ಮಾಡ್ತಿದ್ದರು. ದೇವರ ಅನ್ಯೂನ್ಯತೆ ಈ ಸಭೆಯಲ್ಲಿತ್ತು. ಜೀವವುಳ್ಳ ಕಲ್ಲುಗಳಾಗಿ, ಜೀವವುಳ್ಳ ಸಭೆಯಾಗಿ ಇವತ್ತಿಗೂ ಇದೆ. ಮುಂದೆ ಬರೋ ಅಯ್ಯೋರು ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ, ಕ್ರಮವಾಗಿ ಆರಾಧನೆಗೆ ಬರೋದಾದರೆ ಬನ್ನಿ, ಇಲ್ಲದಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಗಿ, ಬೇರೆಯವ್ರಿಗೆ ಹಾಕ್ತೀನಿ ನಾನು, ಬರ್ತೀನಿ ಅಂತ ಹೇಳ್ಬಿಟ್ಟು. ನಾವು ಅಧಿಕಾರ ಮಾಡೋಕ್ಕೆ ಬರಬಾರ್ದು ಸೇವಕರು. ಅದು ಇಲ್ಲಿ ಅಧಿಕಾರ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಕ್ರಿಸ್ತನಲ್ಲಿ ಸಭೆಯನ್ನು ಕಟ್ಟಲಿಕ್ಕೆ ಬರೋರು. ಯಾಕಂದರೆ ಈ ಸಭೆಯಲ್ಲಿ ಯಾರು ಅಯ್ಯೋರ ಮೇಲೆ ದಬ್ಬಾಳಿಕೆ ಮಾಡೋದು ನಾನು ನೋಡಿಲ್ಲ. ಅವರು ನಮಗೆ ಸಹಕಾರ ಕೊಟ್ಟು, ಪ್ರೀತಿ ಕೊಟ್ಟು, ಬಂದರೆ ನಾವೇ ಊಟ ಕೊಡ್ತೀವಿ, ಬಂದರೆ ನಾವೇ ಎಲ್ಲರೂ ಮಲ್ಕೊಳ್ಳೋಕ್ಕೆ ಜಾಗ ಕೊಡ್ತೀವಿ, ಬನ್ನಿ ನಮ್ಮ ಜೊತೆ ಹೋಗಿ. ಈ ಚರ್ಚ್ ಕಟ್ಟಲಿಕ್ಕೆ ಹಣ ಸಂಗ್ರಹಣೆ ಮಾಡಬೇಕಾದ್ರೆ
ಅಯ್ಯೋರ್ಗಳನ್ನ ಕಾಲಿಡಬೇಕು, ಇಲ್ಲಿ ಬನ್ನಿರಿ ನಮ್ಮ ಜೊತೆಗೆ, ಬನ್ನಿರಿ ನಮ್ಮ ಜೊತೆಗೆ ಅಂತ ಅವರು ದರ್ಪದಲ್ಲಿ ಮಾತಾಡೋದು. ಏನು ನಮ್ಮನ್ನು ಕರಿತಿರೋಗೆ, ನಾವು ಅದಕ್ಕೆಲ್ಲ ಬರೋಕ್ಕಾಗಲ್ಲ, ಇಂಥ ಗರ್ವದ ಮಾತುಗಳು. ಆದರೂ ಸಭೆ ನಮ್ಮ ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ಗಳು ಕರ್ಕೊಂಡು ಪ್ರೀತಿಯಿಂದ ಈ ಸೇವೆಯಲ್ಲಿ ಮುಂದೆ ಹೋದವರು, ಮುಂದೆ ಬರುವ ಯಾರೇ ಆಗಲಿ ಈ ಚರ್ಚ್ನಲ್ಲಿರೋರಿಗೆ ಕಣ್ಣೀರು ತರಿಸ್ಬಾರ್ದು. ಸೇವೆ ಮಾಡೋಕ್ಕೆ ಇಷ್ಟ ಇದ್ದರೆ ನನ್ನ ಹತ್ರ ಹೇಳಿ, ಆಗ್ತದೆ ಮಾಡ್ತೀನಿ ಅಂತ. ಇಲ್ಲದಿದ್ದರೆ ಬರಬೇಡಿ, ನೀವು ಹೋಗಿ ಯಾರಿಗಿಷ್ಟ ಇದೆಯೋ ಅವ್ರನ್ನ ತಂದು ಹಾಕ್ತೀನಿ, ಅವ್ರು ಮಾಡ್ತಾರೆ. ಆದ್ದರಿಂದ ಮುಂದೆ ಈ ಚರ್ಚ್ ಇನ್ನೂ ಬೆಳಿಬೇಕು, ಉಳಿಬೇಕು, ದೇವರಾತ್ಮನ ಕಾರ್ಯದಲ್ಲಿ ಆಗಬೇಕು. ನಿಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚು ಕೊಡಿ. ಸೇವಕರು ದೇವರ ಸಭೆಯನ್ನು ತಿರಸ್ಕಾರ ಮಾಡದೆ ಸೇವೆ ಮಾಡಲಿಕ್ಕೆ ಮನಸ್ಸು ಮಾಡಿರಿ. ನನ್ನ ಮಾತನ್ನು ಮುಗಿಸ್ತೀನಿ. ಆಮೆನ್. ಈ ಪ್ರತಿಷ್ಠಾಪನಾ ಆರಾಧನೆಯಲ್ಲಿ ಅನಿವಾರ್ಯ ಕಾರಣಗಳಿಂದ ಭಾಗವಹಿಸುವುದಕ್ಕೆ ಆಗದಿದ್ದು ನಮಗೆ ಶುಭಾಶಯವನ್ನು ಕೋರಿದವರು ಅನೇಕರು. ಅದರಲ್ಲಿ ರೆವರೆಂಡ್ ಜಾರ್ಜ್ ವಿನೋದ್ ಕುಮಾರ್ ಏರಿಯಾ ಚೇರ್ಮನ್ ಹಾಸನ ಏರಿಯಾ, ರೆವರೆಂಡ್ ಐವನ್ ಸೋನ್ಸ್ ಏರಿಯಾ ಚೇರ್ಮನ್ ಉಡುಪಿ ಏರಿಯಾ, ರೆವರೆಂಡ್ ಪ್ರಭುರಾಜ್ ಏರಿಯಾ ಚೇರ್ಮನ್ ದಕ್ಷಿಣ ಕನ್ನಡ ಏರಿಯಾ, ಹಾಗೂ ರೆವರೆಂಡ್ ಉಷಾ ಕ್ಲೆಮೆನ್ಸಿಯಾ ಏರಿಯಾ ಚೇರ್ಪರ್ಸನ್ ಚಾಮರಾಜನಗರ ಏರಿಯಾ. ಇವರು ನಮ್ಮ ಇವತ್ತಿನ ಪ್ರತಿಷ್ಠಾಪನೆಯ ಕಾರ್ಯಕ್ಕೆ ಶುಭ ಕೋರಿ ಶುಭಾಶಯಗಳನ್ನು ತಿಳಿಸಿರುತ್ತಾರೆ. ಹಾಗೂ ಮೈಸೂರಿನ CSI ಬಾರ್ತುಲೋಮಾಯ ಚರ್ಚಿನ ಪ್ರೆಸ್ಬಿಟರ್ ಇನ್ಚಾರ್ಜ್ ಆದಂತಹ ರೆವರೆಂಡ್ ಡೇನಿಯಲ್ ಕೌಂಡಿನ್ ಅಯ್ಯನವರು ಕೂಡ ಶುಭ ಕೋರಿರುತ್ತಾರೆ. ಹಾಗೂ ರೆವರೆಂಡ್ ವಿಲಿಯಂ ಸುಜಯ್ ಕುಮಾರ್ ಅಯ್ಯನವರು, ಅವರು ಸಹ CSI ಚರ್ಚ್ ಹೆಗ್ವಾಡಿ ಇಲ್ಲಿಯ ಸಭಾಪಾಲಕರು, ಹಾಗೂ CSI ವೆಸ್ಲಿ ಮಹಾದೇವಾಲಯ ಕರುಣಾಲಯ ದೇವಾಲಯದಲ್ಲಿ ಸಹ ಸಭಾಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಅವರು ಸಹ ನಮಗೆ ಶುಭವನ್ನು ಕೋರಿರುತ್ತಾರೆ. ಹಾಗೂ ಇಲ್ಲಿ ಸೇವೆ ಸಲ್ಲಿಸಿ ದೈವ ಸನ್ನಿಧಿ ಸೇರಿರುವಂತಹ ರೆವರೆಂಡ್ ದಿವಂಗತ ಆಶೀರ್ವಾದಯ್ಯನವರ ಮಕ್ಕಳು, ಅವರ ಕುಟುಂಬಸ್ಥರು ಈ ಪ್ರತಿಷ್ಠಾಪನೆಯ ಕಾರ್ಯಕ್ಕೆ ಶುಭವನ್ನು ಕೋರಿ ಶುಭಾಶಯಗಳನ್ನು ತಿಳಿಸಿರುತ್ತಾರೆ. ಅವರೆಲ್ಲರಿಗೂ ಕೂಡ ನಾವು ಉಪಕಾರವನ್ನು ಸಲ್ಲಿಸುವವರಾಗಿದ್ದೇವೆ. ಹಾಗೂ ಸಹೋದರ ಸತೀಶ್ ಕ್ರಿಸ್ಟೋಫರ್ ಮತ್ತು ಕುಟುಂಬದವರು ಕುವೆಂಪು ನಗರ ಮೈಸೂರು ಈ ದಿವಸ ನಮ್ಮ ಆರಾಧನೆಯಲ್ಲಿ ಭಾಗವಹಿಸಿ ಮುಂದೆ ನಮ್ಮ ಆರಾಧನೆಯಲ್ಲಿ ಉಪಯೋಗವಾಗುವಂತೆ ಆರಾಧನಾ ಕ್ರಮಗಳನ್ನು ನೀಡಿರುತ್ತಾರೆ. ಕ್ರೈಸ್ತ ಸುವಾರ್ಥ ಸಾಹಿತ್ಯ ಸೇವೆ ಮೈಸೂರು ಸಹೋದರ ಸೆಲ್ವಿನ್ ಇವರು ಸಹ ಈ ದಿವಸ ನಮ್ಮ ಆರಾಧನೆಯಲ್ಲಿ ಭಾಗವಹಿಸಿ ನಮಗೆಲ್ಲರಿಗೆ ಶುಭವನ್ನು ಕೋರಿರುತ್ತಾರೆ. ದೇವಾಲಯದ ಹೊರಭಾಗದಲ್ಲಿ ಬೈಬಲ್ ಹಾಗೂ ವಾಕ್ಯದ ಲ್ಯಾಮಿನೇಷನ್ಗಳು, ಸಂಗೀತಗಳು, ಆರಾಧನಾ ಕ್ರಮಗಳು, ಕುಟುಂಬ ಪ್ರಾರ್ಥನಾ ಪುಸ್ತಕಗಳನ್ನು ಮಾರಾಟಕ್ಕಾಗಿ ಇಟ್ಟಿರುತ್ತಾರೆ. ಅವರು ಮಾಡುತ್ತಾ ಇರುವಂಥ ಈ ಸೇವೆಯನ್ನು ನಾವು ಅಭಿನಂದಿಸುತ್ತೇವೆ. ಬಂದಂಥವರು ಅವರ ಸೇವೆಯನ್ನು ಪ್ರೋತ್ಸಾಹಿಸುವಂತೆ ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ಳುವವನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮ ದೇವಾಲಯಕ್ಕೆ ಬೇಕಾಗಿದ್ದಂತಹ ವಸ್ತು ಸಾಮಗ್ರಿಗಳನ್ನು ನೀಡಿದವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಈಗ ಈ ದೇವಾಲಯಕ್ಕೆ ವಸ್ತು ಸಾಮಗ್ರಿಗಳನ್ನು ನೀಡಿದವರ ಸ್ಮರಣೆ ಸಹೋದರ ಪಾಲ್ ರಾಜ್ ರವರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವಂತಹ ತಮ್ಮೆಲ್ಲರನ್ನು ವಂದಿಸಿ ನಾನು ವಸ್ತು ರೂಪದ ಕಾಣಿಕೆಯನ್ನು ನೀಡಿದವರ ಹೆಸರನ್ನು ಹೇಳುತ್ತೇನೆ. ಕಾಣಿಕೆ ಚೀಲವನ್ನು ನೀಡಿದಂಥವರು
ಶ್ರೀಮತಿ ಸುನೀತಾ, ಸಿಎಸ್ಐ ಸಾಡೆ ಸ್ಮಾರಕ ದೇವಾಲಯ ಮೈಸೂರು, ಆಲ್ಟರ್ ಬೈಬಲ್ ಮತ್ತು ಬೈಬಲ್ ಸ್ಟ್ಯಾಂಡ್ ನೀಡಿದವರು ಎಲಿಸ್ ಕುಮಾರ್ ಮತ್ತು ಕುಟುಂಬದವರು ಹುಂಡಿಮಾಳ, ರೀಡಿಂಗ್ ಡಯಾಸ್ ಆಲ್ಟ್ರೇಷನ್ ಮಾಡಲು ಹಣ ಸಹಾಯ ನೀಡಿದಂಥವರು ಎಆರ್ ಚಂದ್ರು ಮತ್ತು ಕುಟುಂಬದವರು, ಚಳ್ಳಕೆರೆ ಚಿತ್ರದುರ್ಗ ಸುಮಾರು 4,000 ರೂಪಾಯಿಗಳು. ದೇವಾಲಯಕ್ಕೆ ಹಾಕಲಾಗಿರುವ ಟೈಲ್ಸನ್ನು ನೀಡಿದಂಥವರು 135,000 ರೂಪಾಯಿಗಳು. ಶ್ರೀಮತಿ ಶೋಭಾ ಅಬ್ರಾಮ್ ಮತ್ತು ಕುಟುಂಬದವರು ಹಾಸನ. ಟವರ್ ಬೋರ್ಡ್ ನೀಡಿದಂಥವರು ಶ್ರೀಮತಿ ಜೋಮಿನಿ ಮನೋರಮನ ಮತ್ತು ಮಕ್ಕಳು ಮಂಡ್ಯ ಸಭೆ, ಇವರು 5,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಗೇಟ್ ಪಿಲ್ಲರ್ಗೆ ಹಾಕಿರುವ ಬೋರ್ಡ್ ಇದರ ಖರ್ಚು ಸುಮಾರು 40,000 ರೂಪಾಯಿಗಳು. ಶ್ರೀಮತಿ ವಿಕ್ಟೋರಿಯಾ ಪ್ರಭಾಕರ್ ಮತ್ತು ಕುಟುಂಬ ಹುಂಡಿಮಳ ಸಭೆ. ಕಮ್ಯುನಿಯನ್ ಪಿಲ್ಲೋ ಸುಮಾರು 10,000 ರೂಪಾಯಿಗಳು, ಕುಮಾರಿ ನ್ಯಾನ್ಸಿ ಪ್ರಿಯಾರವರು. ಡೆಸ್ಕ್ ನೀಡಿದವರು ಶ್ರೀ ಸಂಪತ್ ಕುಮಾರ್ ಮತ್ತು ಕುಟುಂಬ ಹರಿಹರ, 10,000 ರೂಪಾಯಿಗಳು. ಮತ್ತು ವಿನ್ಸೆಂಟ್ ದಿವ್ಯಪ್ರಸಾದ್ ಸನ್ ಆಫ್ ಭಾಸ್ಕರ್, 10,000 ಹುಂಡಿಮಳ ಸಭೆ. ಗೇಟ್ ನೀಡಿದಂಥವರು ಸುಮಾರು 30,000 ರೂಪಾಯಿಗಳು, ಶ್ರೀ ಪ್ರಕಾಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಹುಂಡಿಮಳ. ಬಂಚ್ ಲೈಟ್ ನೀಡಿದವರು ರಾಬರ್ಟ್ ನೆಲ್ಸನ್ ಮತ್ತು ನೋಯಲ್ ಸಂದೀಪ್ ತುಮಕೂರು. ದೇವಾಲಯಕ್ಕೆ ಪೇಂಟಿಂಗ್ ಮಾಡಿಸಿದವರು ಶ್ರೀ ಶುಭಕರ್ ಮತ್ತು ಕುಟುಂಬದವರು, ಸಿಎಸ್ಐ ವೆಸ್ಲಿ ಚರ್ಚ್ ಮೈಸೂರು. ಆಲ್ಟರ್ ಬೋರ್ಡ್ ನೀಡಿದವರು ಶ್ರೀ ಸುದರ್ಶನ್ ಮತ್ತು ಕುಟುಂಬದವರು, ಸಿಎಸ್ಐ ವೆಸ್ಲಿ ಚರ್ಚ್ ಮೈಸೂರು. ಪೇಂಟಿಂಗ್ ಮತ್ತು ವಿದ್ಯುತ್ ವಸ್ತುಗಳನ್ನು ನೀಡಿದವರು ಸುಮಾರು 42,000 ರೂಪಾಯಿಗಳು, ಶ್ರೀ ಜೋಯಲ್ ಪಾಲ್, ಸಿಎಸ್ಐ ವೆಸ್ಲಿ ಚರ್ಚ್ ಹಾಸನ. ಎಲೆಕ್ಟ್ರಿಕ್ ವೈರ್ ಮತ್ತು ಊಟದ ಖರ್ಚಿಗೆ ಸಹಾಯ ಮಾಡಿದವರು ಶ್ರೀ ಪ್ರಕಾಶ್ ಮಾರ್ಕ್, ರೈಲ್ವೆ ಡಿಪಾರ್ಟ್ಮೆಂಟ್ ಮೈಸೂರು. ಮುಖ್ಯದ್ವಾರದ ಬಾಗಿಲು ಮತ್ತು ಕಿಟಕಿಗಳು ಆಲ್ಟರ್ ವುಡನ್ ಗ್ರಿಲ್ಸ್, ಶ್ರೀ ಶ್ಯಾಮಾನಂದ ಮ್ಯಾನ್ಯುಯಲ್ ಮತ್ತು ಕುಟುಂಬದವರು, ಸಿಎಸ್ಐ ಹಾರ್ಡಿಕ್ ಚರ್ಚ್ ಮೈಸೂರು. ಆಲ್ಟರ್ ವಿಂಡೋ ಗ್ಲಾಸ್ ಸುಮಾರು 10,000 ರೂಪಾಯಿಗಳು, ಶ್ರೀಮತಿ ಸುಲೋಚನಾ ಸಾಮುಯಲ್, ಸಿಎಸ್ಐ ವೆಸ್ಲಿ ಚರ್ಚ್ ಮೈಸೂರು. ಫೋಕಸ್ ಲೈಟ್ ನೀಡಿದಂಥವರು 9,000 ರೂಪಾಯಿಗಳು, ಶ್ರೀಯುತ ದೇವಮುತ್ತು ಮತ್ತು ಕುಟುಂಬದವರು, ರತ್ನಾಪುರಿ. ಕಾಂಪೌಂಡ್ ಲೈಟ್ಸ್, 2 ಫ್ಯಾನ್, ಸೀಲಿಂಗ್ ಫ್ಯಾನ್ಸಿ ಲೈಟ್ಸ್ ಸುಮಾರು 25,000 ರೂಪಾಯಿಗಳು, ಶ್ರೀಮತಿ ಜಾಯ್ಸಿ ಮತ್ತು ವಿನೋದ್ ಕುಮಾರ್ ಜತನ್ನ, ಸಿಎಸ್ಐ ವೆಸ್ಲಿ ಚರ್ಚ್ ಮೈಸೂರು. 2 ಫ್ಲೋರ್ ಮ್ಯಾಟ್ ಮತ್ತು 2 ಡೋರ್ ಮ್ಯಾಟ್ಸ್ ಶ್ರೀಮತಿ ಎಲೀನಾ ಉದಯಗಿರಿ ಮೈಸೂರು. ಆಲ್ಟರ್ ಚೇರು 4 ಶ್ರೀಮತಿ ಶಾಂತ ಆನಂದಕುಮಾರಿ, ಸಿಎಸ್ಐ ಸಾಡೆ ಸ್ಮಾರಕ ದೇವಾಲಯ ಮೈಸೂರು. 10 ಬೆಂಚ್ ಮತ್ತು 5 ಬೈಬಲ್ಗಳನ್ನು ನೀಡಿದವರು ಶ್ರೀಮತಿ ಶೈಲಜಾ ಕರ್ಕಡ, ಸಿಎಸ್ಐ ವೆಸ್ಲಿ ಚರ್ಚ್ ಹಾಸನ. 3 ಬೆಂಚ್ ಶ್ರೀ ಅರುಣ್ ದೇವದಾಸ್ ಹಾಸನ, 30,000. ರೆವರೆಂಡ್ ವಿಕ್ಟರಯ್ಯನವರು 1 ಬೆಂಚ್, 10,000 ರೂಪಾಯಿಗಳು. 1 ಬೆಂಚ್ ಮತ್ತು ರೆಡ್ ಗ್ರಾಸ್ ಕಾರ್ಪೆಟ್ ಸುಮಾರು 25,000 ರೂಪಾಯಿಗಳು. ಈವನ್ ತೇಜ ಮತ್ತು ಕುಟುಂಬದ ಮೈಸೂರು. ವೆಸ್ಲಿ ಕೆಥೆಡ್ರಲ್ ಮಹಿಳಾ ಕೂಟದವರು 10,000 ರೂಪಾಯಿಗಳನ್ನು ನೀಡಿ 1 ಬೆಂಚನ್ನು ಕೊಟ್ಟಿರುತ್ತಾರೆ. 2 ಬೆಂಚ್ 20,000 ರೂಪಾಯಿಗಳು, ಶ್ರೀಮತಿ ಶಕುಂತಲಾ ಕಮಲೇಶ್, ಸಿಎಸ್ಐ ವೆಸ್ಲಿ ಚರ್ಚ್ ಮೈಸೂರು. 2 ಬೆಂಚ್ 20,000 ರೂಪಾಯಿಗಳು, ಶ್ರೀಯುತ ಕುಮಾರಸ್ವಾಮಿ ಅವರು, ಆರ್ಡಿಕ್ ಚರ್ಚ್ ಮೈಸೂರು. ಪ್ರಸಂಗ ಪೀಠ ಶ್ರೀಯುತ ಸ್ಪರ್ಜನ್ ದೇವಕುಮಾರ್ ಮತ್ತು ಕುಟುಂಬದವರು, ಹುಂಡಿಮಳ. ಸೌಂಡ್ ಸಿಸ್ಟಮ್ ನೀಡಿದಂಥವರು ಶ್ರೀಯುತ ಪ್ರದೀಪ್ ಮತ್ತು ಶ್ರೀಮತಿ ಅನುಪಮಾ, ಬೆಂಗಳೂರು. 4 ಫ್ಯಾನ್ ಶ್ರೀಯುತ ಸಂಜಯ್ ಮತ್ತು ಕುಟುಂಬದವರು, ಸಿಎಸ್ಐ ಚರ್ಚ್ ಹುಣಸೂರು. 2 ಫ್ಯಾನ್ ನೀಡಿದಂಥವರು ಅನ್ಬೂರವರು, ಆರ್ಡಿಕ್ ಚರ್ಚ್ ಮೈಸೂರು. ಆಲ್ಟರ್ ಟೇಬಲ್ ಕ್ಲಾತ್ ಸೆಟ್ 4,200 ರೂಪಾಯಿಗಳು, ಶ್ರೀಯುತ ದೇವಮುತ್ತು ಮತ್ತು ಎನ್ರೋಟಾ ಕುಟುಂಬದವರು. 2 ಗೋಡೆ ಗಡಿಯಾರಗಳು ಶ್ರೀಮತಿ ಪ್ರಮೀಳಾ ಕುಮಾರಿ, ಹುಂಡಿಮಳ. ದೇವಾಲಯದ ಎಲೆಕ್ಟ್ರಿಕ್ ಕೆಲಸ ಮಾಡಿದಂಥವರು ಶ್ರೀಯುತ ದೀನದಯಾಳು ಎಸ್, ಹುಂಡಿಮಳ. ವಾಹನ ಸೌಲಭ್ಯ ನೀಡಿದಂಥವರು ಶ್ರೀಯುತ ದೇವಮುತ್ತು, ಪಾಲ್ರಾಜ್ ಸಿ ಕೆ, ದೇವು, ಹುಂಡಿಮಳ. ದೇವಾಲಯದ ಕುಟುಂಬಗಳನ್ನು ಸಂಧಿಸಲು ಮಾರ್ಗದರ್ಶನ ನೀಡಿದಂಥವರು ಬೆಂಗಳೂರು ಶಾಂತಿ ದೇವಾಲಯದಲ್ಲಿ ಶ್ರೀಯುತ ಪ್ರಶಾಂತ್ರವರು, ಮಂಡ್ಯ ಸಭೆಯಲ್ಲಿ ಚಾರ್ಲ್ಸ್ ರೂಬೆನ್ರವರು, ವೆಸ್ಲಿ ಚರ್ಚ್ನಲ್ಲಿ ರಾಜಣ್ಣ ಸೆಕ್ಸ್ಟನ್ ಇವರು, ರೆವರೆಂಡ್ ವಿಕ್ಟರಯ್ಯನವರು ಹಾರ್ಡಿಕ್ ಸಭೆಯ ಕುಟುಂಬಗಳಿಗೆ, ಸತೀಶ್ ಕುಮಾರ್ ಹುಣಸೂರು, ಸಾಡೆ ದೇವಾಲಯ ಚಂದ್ರಣ, ರೆವರೆಂಡ್ ಜಯಸನ್ನಯ್ಯ ಹುಣಸೂರು, ಸಾಮ್ಯುಯಲ್ ಮನೋಜ್ ಕುಮಾರಯ್ಯ ಎಚ್ ಡಿ ಕೋಟೆ, ಅಬ್ರಾಹಂ ಲಿಂಕನ್ ಹಾರ್ಡಿಕ್ ಚರ್ಚ್ ಮೈಸೂರು. ಸಾಮಾನ್ಯ ವ್ಯವಸ್ಥೆ ಮಾಡಿದಂಥವರು ರಿಜ್ವಾನ್ ಪಾಷಾ, ಮುದ್ದನಹಳ್ಳಿ. ಸೀರಿಯಲ್ ಸೆಟ್ ಮತ್ತು ಜನರೇಟರ್ ವ್ಯವಸ್ಥೆ ಮಾಡಿರುವವರು ಪುಟಾಪ್, ಹುಂಡಿಮಳ. ಕಾಫಿ ಮತ್ತು ಬಿಸ್ಕೆಟ್ ವ್ಯವಸ್ಥೆ ಮಾಡಿದಂಥವರು ದೇವು ಮತ್ತು ಟೀಮ್, ಹುಂಡಿಮಳ. ದೇವಾಲಯದ ಕಟ್ಟಡ ಕಾಮಗಾರಿಗೆ ಪೂರ್ವ ಸಿದ್ಧತಾ ಕೆಲಸ ಮಾಡಿದಂಥವರು ಮತ್ತು ಸಹಕರಿಸಿದವರು
ರೆವರೆಂಡ್ ಜಾನ್ಸನ್ ಪಾಲ್ ಅಯ್ಯನವರು, ದೆಬೋರಾ ಶಾಂತಕುಮಾರಿ ಸಭಾಸೇವಕರು, ಜೋಶುವಾ ಪ್ರಭು ಸಭಾಸೇವಕರು, ರೆವರೆಂಡ್ ಜಾನೆಟ್ ಸುನಿತಾ ಅಮ್ಮನವರು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಶ್ರೀ ಚಂದಿಲ್ ಕುಮಾರ್ ಹುಂಡಿಮಳ, ದೇವಾಲಯದ ಕಟ್ಟಡ ಕೆಲಸಕ್ಕೆ ಮಾರ್ಗದರ್ಶನ ನೀಡಿದವರು ಶ್ರೀ ದೇವಪ್ರಸಾದ್ ಭಾಸ್ಕರಣ, ಸಭೆ ಹಿರಿಯರಾದ ಶ್ರೀಯುತ ಕಾಂತರಾಜಣ್ಣನವರು, ಶ್ರೀಯುತ ಪದ್ಮರಾಜುರವರುಗಳು, ಡೇವಿಡ್ ಮತ್ತು ಕುಟುಂಬದವರು ಆರ್ಡ್ವಿಕ್ ಚರ್ಚ್ ಮೈಸೂರು, ಇವರು 1,000 ಲೀಟರ್ ಸಿಂಟೆಕ್ಸನ್ನು ನೀಡಿರುತ್ತಾರೆ. ಎಲ್ಲ ಸಭೆಗಳಿಗೂ ಹೋಗಿ ಹಣ ಸಂಗ್ರಹಿಸಲು ಸಹಕರಿಸಿದವರು ಪಾಲ್ರಾಜ್, ಭಾಸ್ಕರ್, ದೇವಮುತ್ತು, ವಿಕ್ಟೋರಿಯಾ ಪ್ರಭಾಕರ್, ದೀನದಯಾಳು, ದೇವಪುತ್ರ ಮತ್ತು ವಿನ್ಸೆಂಟ್ ದಿವ್ಯಪ್ರಸಾದ್. ಪಾರಾಯಣ ಪಾಠ ಪೀಠ ನೀಡಿದವರು ಸ್ಟೀಫನ್ ಶಾಂತರಾಜು ಮತ್ತು ಕುಟುಂಬದವರು, CSI ಕರುಣಾಪುರ ಚರ್ಚ್ ಮೈಸೂರು, ಶಂಕರ್ GD ಸಹಾಯಕ ಅಭಿಯಂತರರು PWD HD ಕೋಟೆ. ಇವರು ನಮ್ಮ ದೇವಾಲಯದ ಕಟ್ಟಡ ಪುನರ್ ನಿರ್ಮಾಣಕ್ಕೆ ನಕ್ಷೆ ಬ್ಲೂ ಪ್ರಿಂಟ್ ತಯಾರಿಸಿಕೊಟ್ಟಿದ್ದರು. ಇವರನ್ನು ಸಹ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ವಂದನೆಗಳು. ಇದರ ಜೊತೆಯಲ್ಲಿ ಶ್ರೀಯುತ ಸುಜಯ್ ಕುಮಾರ್ CSI ಸೆಂಟ್ ಜಾನ್ ಚರ್ಚ್ ಹುಣಸೂರು ಇವರು ಸಹ ನಮಗೆ 4 ಫ್ಯಾನುಗಳನ್ನು ಒದಗಿಸಿರುತ್ತಾರೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಭಾಗವಹಿಸಿರುವಂಥ CSI ವೆಸ್ಲಿ ಮಹಾದೇವಾಲಯದ ಮಹಿಳೆಯರು ಒಂದು ವಿಶೇಷ ಹಾಡನ್ನು ಹಾಡಲಿರುವರು. ಎಪ್ಪತ್ತೆಂಟನೇ ಸಂಕೀರ್ತನೆಯನ್ನು ಹಾಡೋಣ. ಆ ಸಮಯದಲ್ಲಿ ಕಾಣಿಕೆಯನ್ನು ಸಂಗ್ರಹಿಸಲಾಗುವುದು. ಸಂತೋಷದಿ ನೀಡು ದಾನಿಯ ದೇವನು, ಸಂತೋಷದಿ ನೆರೆ ಹರಸುವನೈ.